ಇವತ್ತು ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳಕ್ಕೆ ಬಂದ ತಕ್ಷಣ ಬೆಳಗ್ಗೆ ಈಗ 6 ಗಂಟೆ 6 ಗಂಟೆಗೆ ಎದ್ದಿದ್ದೀನಿ. ನನಗೆ ಸ್ನಾನ ಮಾಡ್ಕೊಂಡು ಅವ್ರು ಮಲಗಿದ್ದಾರೆ. ನಾನು ಫಸ್ಟ್ ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿದು ಸ್ನಾನ ಮಾಡಿ ಬೇಗ ರೆಡಿಯಾಗಿ ನಮ್ಮ ಮಂಜುನಾಥನ ದರ್ಶನ ಮಾಡೋಣ. ನೇತ್ರಾವತಿ ಹತ್ರ ಇದ್ದೀವಿ. ಸೊ ನೇತ್ರಾವತಿ ಹತ್ರ ಒಂದು ಸಣ್ಣ ಹೋಟ್ಲು. ಸೊ ಇಲ್ಲಿ ತಿಂಡಿ ತಗೋತಾ ಇದ್ದೀವಿ. ಇಲ್ಲಿ ಆ್ಯಕ್ಚುಲಿ ತಿಂಡಿ ಚೆನ್ನಾಗಿರುತ್ತಂತೆ, ತುಂಬ ಕಡಿಮೆ ರೇಟಲ್ಲಿ ತುಂಬ ಚೆನ್ನಾಗಿರೋ ತಿಂಡಿ. ಸೊ ಈಗ ತಿಂಡಿ ತಿನ್ಕೊಂಡು, ವೆಜ್ ಅಲ್ವಾ, ಸೊ ತಿಂಡಿ ತಿನ್ಕೊಂಡು ಸ್ನಾನ ಮಾಡ್ಕೊಂಡು ತಿಂಡಿ ತಿಂದು ಇಲ್ಲಿಂದ ಧರ್ಮಸ್ಥಳ ದೇವ್ರ ದರ್ಶನ ಮಾಡ್ಕೊಂಡು ನಾವು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೊ ಆಸ್ ಯೂಶುವಲ್ ಎಲ್ಲರೂ ಟ್ರೆಡಿಷ್ನಲ್ ವೇರಲ್ಲಿ ಸಖತ್ತಾಗಿ ಕಾಣಿಸ್ತಿದ್ದಾರೆ ನಮ್ಮ ಹುಡುಗಿರು. ಈಗ ಹೋಗಿ ದರ್ಶನ ಮಾಡಬೇಕು. ಒಳಗಡೆ ಫೋನ್ ಅಲೋ ಇರಲ್ಲ, ಸೊ ಏನಿದ್ರು ಆಚೆ ತೋರಿಸ್ತೀನಿ ಅಷ್ಟೇ. ಆ್ಯಂಡ್ ಇವತ್ತು ಎಲ್ಲಿ ಹೋಗ್ತೀವಿ ಅಂತ ಕೂಡ ತೋರಿಸ್ತೀವಿ. ಆ್ಯಂಡ್ ಎಸ್, ಹಾಯ್ ಹೇಳಿ. ಹಾಯ್ ಹೇಳಿ, ಹಾಯ್ ಹೇಳಿ ಎಲ್ಲರು. ಹಾಯ್ ಎಲ್ಲರಿಗೂ ನಮಸ್ಕಾರ. ಓಕೆ ಬನ್ನಿ ಫ್ರೆಂಡ್ಸ್, ಹೋಗೋಣ. ಪಾರ್ಕಿಂಗ್ ದಾಟಿದ್ರೇ ದೇವಸ್ಥಾನ. ಇವತ್ತೇನು ಅಷ್ಟೊಂದು ರಶ್ ಇಲ್ಲ ಅಂತ ಅನ್ಕೊಂತೀನಿ ನೋಡಿ. ಒಂದು ಸ್ವಲ್ಪನೇ ಜನ ಇದ್ದಾರೆ, ತುಂಬ ರಶ್ ಇಲ್ಲ. ಬೇಗ ದರ್ಶನ ಮಾಡಿಕೊಂಡು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಯಾವುದು ದೇವಸ್ಥಾನ, ಕೊರಗಜ್ಜ ದೇವಸ್ಥಾನ, ಮತ್ತು ಲಾಸ್ಟ್ ಕುಕ್ಕಿಗೆ ಹೋಗಿ ಡೈರೆಕ್ಟ್ ಮನೆಗೆ ಹೋಗ್ತೀವಿ ಅಷ್ಟೇ. ಭಕ್ತಾದಿಗಳಲ್ಲಿ ವಿನಂತಿ, ಸೈಲೆಂಟ್ ಆಗಿರಬೇಕು. ಸೇಮ್ ಕಲರ್ ಡ್ರೆಸ್ ಅದೇನು ಹೇಳು ಏನ. ಇಲ್ಲಿ 12 ಗಂಟೆವರೆಗೂ ನೈವೇದ್ಯ ನಡೀತಿದೆ. ಸೊ ಎಲ್ಲರೂ ಕುತ್ಕೊಂಡು ಸ್ನ್ಯಾಪ್ ಫ್ರೆಂಡ್ಸ್ ಕುತ್ಕೊಳ್ರಿ ನೀವಿಬ್ರು. ಹೆಂಗ ಸುಷ್ಮಿತ ದರ್ಶನ ಚೆನ್ನಾಗಿತ್ತಾ? ಇತ್ತ ಹೆಂಗಾಯ್ತು ಇತ್ತ ದರ್ಶನ ಮಂಜುನಾಥ ನೋಡ್ದ? ಊಟ ಆದ್ಮೇಲೆ ಎಷ್ಟು ದೂರ ಇದೆ ವಾಕ್ ಮಾಡ್ಕೊಂಡು ಹೋಗೋದು. ಸೊ ಒಂದ್ ರೌಂಡ್ ಊಟ ಆದ ತಕ್ಷಣ ಒಂದು ವಾಕ್ ಆದಂಗೆ ಆಯ್ತು. ಈಗ ಊಟ ಚೆನ್ನಾಗಿತ್ತ? ಸೂಪರ್ ಆಗಿತ್ತ. ಪ್ರಸಾದ ಚೆನ್ನಾಗಿತ್ತ? ತುಂಬಾ ಚೆನ್ನಾಗಿತ್ತು. ಸೂಪರಾ? ಹೌದಾ? ನೋಡಿ ನೋಡಿ ಸುಂದ್ರಿ, ಇವಳಿಗೆ ಕತೆ ಹೇಳ್ಬೇಕು ಎಲ್ಲ. ಕತೆ ಹೇಳು, ಕತೆ ಹೇಳು, ಕತೆ ಹೇಳು. ಊಟ ಚೆನ್ನಾಗಿತ್ತ? ಸೂಪರ್ ಆಗಿತ್ತು. ಎಲ್ಲ ಚೆನ್ನಾಗಿತ್ತ? ನೀನು ಎಷ್ಟು ತಿಂದೆ? ಕರೆಕ್ಟಾಗಿ ಹೇಳಿದ್ಯಾ, 3 ತಿಂದಿದ್ದೆ. ಇಲ್ಲೇ ಇರ್ತೀಯ? ಸರಿ, ನಾ ಹೊಡೆದ ಹೊಡೆದ. ಬಾಯ್ ಬಾಯ್ ಇಕ್ತ, ಬಾಯ್ ಬಾಯ್ ಬಾಯ್. ಒಳ್ಳೇದಾಗ್ಲಿ ಬಾಯ್, ಟಾಟಾ. ಒಳ್ಳೇದಾಗ್ಲಿ ಬಾಯ್, ಬಾಯ್ ಬಾಯ್. ಒಳ್ಳೇದಾಗ್ಲಿ. ಮತ್ತೆ ಡೌ ಮಾಡ್ತೀಯ? ಬರ್ತೀಯಾ? ಯಾಕೆ ಬರ್ತೀಯಾ? ಇಲ್ಲಿ ಪೂಜೆ ಮಾಡ್ಕೊಂಡಿರೋ ಮಾಮಿಗೆ.
ನಮಸ್ತೆ ಮಾಡ ಅವ್ರಿಗೆ ಬಾಯ್ ಹೇಳು. ಕೊರಗಜ್ಜಂದು ತಾಯ್ತಾ ಅಲ್ಲ ಫುಲ್ ಜಾರ್ ಹಿಂಗಿರುತ್ತೆ. ಫಸ್ಟ್ ಒಂದ್ ಜಾರ್ ಇಟ್ಕೊಳಕ್ ಹೇಳ್ತಾನೆ, ಅದ್ರೊಳಗಡೆ ಅವ್ರ ಹಿಂಗ್ ಹಾಕಿದ ತಕ್ಷಣ ಒಂದೇ ಸಲ ಇಲ್ಲ ಕುಂತ ಎಲ್ಲ ಹೇಳಾಗತ್ತ ನೋಡ್ರಿ. ರಚ್ಚು ಇನ್ನೇನ್ ರಚ್ಚು ಹೇಳದ್ ಕೇಳಿಸ್ಕೊಡ್ರಿ, ಕುಡ್ದಂಗೆ ಆಗತ್ತಲ್ಲ. ಇನ್ನೇನ್ ಅದೇನೋ ನಿಮ್ದು ಫೇಮಸ್ ಅಂತಲ್ಲ, ಯಾ ಸೋಡ ಅದು? ನಿಮ್ ಸಾರ್ ಹಂಗ್ ಮಾಡ್ತಾರ ಅವರು ಇಲ್ಲಿ. ಇದು ಏನ್ ಜ್ಯೂಸ್ ಇದು? ಮಡಕೆ ಸೋಡಾ. ಮಡಕೆ ಸೋಡಾ ಯಾಕ ಹಂಗ್ ಚುಚ್ಚಿದ್ರಿ? ಜ್ಯೂಸ್ ತರ ಆಗೈತೆ, ನೀವು ಇಲ್ಲೇ ಬಂದು ಕುಡ್ದ್ರೆ ಅದನ್ನು ಜ್ಯೂಸ್ ತರನೇ ಎಂತ ಮಾಡುದು. ಆಹಾ ಎಷ್ಟು ಚೆನ್ನಾಗೈತೆ ಗೊತ್ತಾ ಜ್ಯೂಸ್ ಇದು. ಕುಡ್ದು ನೋಡು ಒಂದ್ ನಿಮಿಷ, ರಿವ್ಯೂ ಕೊಡೆ ಬೇಗ ಯಾರು. ಏನಿಲ್ಲ ಸೋಡ ಕಾರ್ ಪುಡಿ ಹಾಕಿ ಸ್ವಲ್ಪ ಇದು ಮಿಕ್ಸ್ ಮಾಡ್ಕೊಡ್ರ, ಮಸ್ತ್ ಐತೆ. ಏನಮ್ಮ ಗಂಟೆ ಕಟ್ಟಕ್ಕೆ ಹೋಗ್ತಿದ್ಯಾ? ಕಟ್ ಕಟ್ಟು ಒಳ್ಳೇದಾಗ್ಲಿ, ಬೇಗ ಒಂದು ಒಳ್ಳೆ ಸಿಗ್ಲಿ. ಏನು ನಾನೇನು ಅನ್ಕೊಂಡಿದ್ದೆ ಅದಾಯ್ತು, ಅದಕ್ಕೆ ಕಟ್ಸ್ ಗಂಟೆ ಕಟ್ಟಿ. ಇವ್ರು ನೋಡು ಪ್ರಸಾದನ, ಪ್ರಸಾದ ತಿನ್ಬಿಟ್ಟು ಊಟ ತರ ಗಡ್ಡೆ ಮೇಲೆಲ್ಲ ಆಯ್ತಾಗಿ ಕಿತ್ಕೊಂಡು ಹೋಗ್ಬಿಡ್ತದೆ ಅಲ್ಲೂ. ಆಯ್ತು ಬಿಡು ಕೊಡು. ಸೌತ್ ಅಡ್ಕ ಮಣ ಮಹಾಗಣಪತಿ ಬಂದ್ರೆ ಇಲ್ಲ ಅವಲಕ್ಕಿ, ಅವಲಕ್ಕಿ ಬೆಲ್ಲ ಸೂಪರ್ ಆಗಿರುತ್ತೆ. ಇದು ಮಾತ್ರ ಮಿಸ್ ಮಾಡ್ಬೇಡ್ರಿ. ಯಾ 70 ರೂಪಾಯಿ ಒಂದು ಚೀಲ ಫುಲ್ ಕೊಡ್ತಾರೆ, ಹೊಟ್ಟೆ ತುಂಬ ಹೋಗ್ಬಿಡ್ತದೆ. ಭಾಳ ಚೆನ್ನಾಗಿದೆ, ನಂಗೆ ಭಾರಿ ಇಷ್ಟ ಆಯ್ತು. ಪ್ರಸಾದ ತಿಂತೀರಾ ಸರ್? ಪಿಂಕಿ ಹಿಂಗೆ ಕಾಲಿಗೆ ಹಿಂಗೆ ಬೀಳ್ತೀವಿ, ಎಲ್ರು ಬಂದು ನೋಡ್ತಾರೆ. ಏನಿವ್ರು ಸೇರ್ತಿದ್ರ ಅಮೂಲ್ಯ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ರಚನಾ ಪಿಂಕ್ ಇಬ್ರು ಹಿಂದೆ ನಿದ್ದೆ ಮಾಡಿದ್ದಾರೆ, ಅವ್ರು ಎದ್ದೇ ಇಲ್ಲ, ಅವಾಗಿಂದ ಮಲಗದವ್ರು ಇವಾಗ ಎದ್ದಾರೆ. ವರ್ಷ ಯಾವ್ದೋ ಒಂದು ಸಾಂಗ್ ಕಲ್ತಾಳೆ, ಅದ್ರ ಬಗ್ಗೆ ಡಿಸೈಡ್ ಮಾಡ್ತಿದ್ದಾಳೆ ಹೆಂಗ್ ಯಾವ ಲೈನ್ಸ್ ಮಾಡ್ಬೇಕು ಅಂತ. ನಾವೀಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಅಲ್ಲ ನಾನು ಅನ್ಕೊಂತಿದ್ದೆ ನೀವು ಮತ್ತೆ ಅಕ್ಕ ಇಬ್ರು ಸೇರಿ ರಾಮಶಾಮ ಬಾಮದು ಒಂದು ಸೀನ್ ಮಾಡಿ ಅಂತ. ಬೇಡ ಬೇಡ, ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವ್ರನ್ನ ಸೀನ್ ಮಾಡೋಣ. ಈಗ ಫಸ್ಟ್ ದೇವ್ರನ್ನ ಸೀನ್ ಮಾಡಿ ಆಮೇಲೆ ಸೀನ್ ಬಗ್ಗೆ ಯೋಚನೆ ಮಾಡಿ. ಫಸ್ಟ್ ಟೈಮ್ ನಾನು ಕುಕ್ಕೆ ಸುಬ್ರಹ್ಮಣ್ಯ ಬರ್ತಾ ಇರೋದು? ಹೌದು ಹೌದು, ಫಸ್ಟ್ ಟೈಮ್, ಗೊತ್ತಿಲ್ಲ ಇದು, ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಫಸ್ಟ್ ಟೈಮ್ ಇದು ಪವರ್ಫುಲ್ ಟೆಂಪಲ್ ಫಾರ್ ಈಗ ನಾಗದೋಷ ಅದು ಇದರ ಇಲ್ಲಿ ಪರಿಹಾರ ಮಾಡಕ್ಕೆ ಒಳ್ಳೆ ಪ್ಲೇಸ್. ಆಯ್ತು ದರ್ಶನ, ಫಸ್ಟ್ ಟೈಮ್ ನಾನು ಕುಕ್ಕೆಗೆ ಬಂದಿರೋದು, ಕುಕ್ಕೆ ಸುಬ್ರಹ್ಮಣ್ಯ ನೋಡಿದ್ದು ಫಸ್ಟ್ ಟೈಮು. ಚೆನ್ನಾಗಿದೆ ದರ್ಶನ. ಸುಷ್ಮಿತಾ ಅವ್ರು ಇನ್ನೂ ಫೋಟೋ ತೆಗೆಸ್ಕೊತಾ ಇದ್ದಾರೆ. ನಾ ಇಲ್ಲಿಂದ ಈಗ ಬೆಂಗಳೂರಿಗೆ ಪಯಣ ಅಲ್ಲ, ಒಂದೇ ಸರಿ ಬೆಂಗಳೂರು. ಎಸ್, ಹೋಗ್ತಾ ಹೋಗ್ತಾ ಟ್ರಾವೆಲ್ ಟ್ರಿಪ್ಪು ನೋಡೋಣ ಅಂತ. ಮಲ್ಲಿಗೆ ತರಲು ಯಾವ
Yes, now, just now we are came to one the biggest hotel. The hotel name is... Yes, the hotel is Suruchi. Yes, the hotel is Suruchi. So, here. I am going to order the hotel. I am going to order the hotel. ನಾನು ನವೀನ್ ಹೊಸಪೇಟೆ ಊಟ ಮಾಡ್ತಿದೀವಿ. ಇವರೆಲ್ಲ ಇನ್ನ ಇವರೆಲ್ಲ ಗೋಪಿ ವರ್ಷ ನೀನು ಯಾಕೆ ಕಟ್ಟಿರೋದು ಊಟ ಬೇಕು ಯಾವ ಈ ದೇಶದಲ್ಲಿ ಯಾವ ಮೂಲೆ ಊಟ ಬೇಕೆಲ್ಲ ಸಿಗುತ್ತಂತೆ ಕಾರ್ ಪುಡಿ ಕೊಡ್ರಿ ಸರ್ ಅಲ್ಲ ಸೂಪ್ ಕೊಟ್ಬಿಡ್ರಿ ಬೆಳಗ್ಗೆ ತಿನ್ನು ಇಲ್ಲಡ ಇಲ್ಲಡ ತಿನ್ನು ಹೊಸಪೇಟೆ ಊಟ ರೊಟ್ಟಿ ತಿನ್ನು ಎಷ್ಟೊಂದು ದಿನ ಆಯ್ತಲ್ಲ ತಿನ್ನು ರೊಟ್ಟಿ ನಾವಂದ್ರು ನಾವು ಏ ನಾವು ನಾರ್ತ್ ಕರ್ನಾಟಕ ಮಿಲ್ ಆರ್ಡರ್ ಮಾಡಿದ್ವಿ ನಿಮ್ಗೆ ಬೇಡ ಈ ತರ ಉತ್ತರಕರಣ ಬೇಡ ಅವ್ರಿಗೆ ಕೊಟ್ಬಿಡಿ ನಿನಗಾದ ನಿನಗಾದನ ಸರ್ ಅವ್ರಿಗೆ ನಮ್ ನಮ್ಮೂರ ಕೊಟ್ಬಿಡಿ ಮೂರ್ಗೆ ಕೊಟ್ಬಿಡ್ರಿ ಓಕೆ ಬಿಡಿಸ್ಕೊಡ್ರಿ ಅಚ್ಚು ಮಜ್ಜಿಗೆ ಮೊಸರು ಈರುಳ್ಳಿ ಫುಲ್ ಪ್ರೋಟೀನ್ ಫುಲ್ ಪ್ರೋಟೀನ್ ಲುಕ್ ಸರ್ ಎಲ್ಲರಿಗೂ ಕೊಟ್ಬಿಡಿ ಅದನ್ನ ಎಲ್ಲರಿಗೂ ಹೆಂಗೆ ಒಟ್ಟಿಗೆ ಬಡಿಸ್ಬಿಡ್ರಿ ಹಂಗೆ ದೇವಸ್ಥಾನದಲ್ಲಿ ಒಂದು ಇಲ್ಲೊಂದು ಅಲ್ಲ ಬೋಂಡ ತಿಂದ ನೋಡು ಮೋಯ ಮೋಯ ಫುಲ್ಲು ನೋಡು ತಿಂದ್ ನೋಡ್ಬೇಕಾರೆ ಏ ನಿಜವಾಗ್ಲು ಎಣ್ಣೆ ಎಣ್ಣೆ ಇಲ್ಲ ಇರ್ಬೇಕಾರೆ ನೋಡು ತಿಂದ ನೋಡು ಮೆಣಸಿಕಾಯಿ ತಿಂದ ನೋಡು ಮೆಣಸಿಕಾಯಿ ಸುಮ್ಮನೆ ಅಂದ್ರೆ ನೀವು ಹಂಗ ಅನ್ಕಂತೀರಲ್ಲ ಮಂಡಾಳಿಗೆ ಚುರುಮುರಿ ಅಂದ್ರಿ ಬಿಸಿಲತಾನೆ ಬಿಸಿಲತಾನೆ ತಿನ್ನು ಅದೇ ಸುಷ್ಮಿತಕ್ಕ ತಿನ್ಸಕ್ ಹೋದ್ರೆ ನಾನ್ ತಿಂತೀನಿ ಎಲ್ಲ ನೋಡಿ ಬ್ರೋ ಬ್ರೋ ಯೂಶಲಿ ಇಷ್ಟು ಪಲ್ಲೆನ ನಮ್ಮ ಮನೆಗೆ ಕೇಳಿ ಸುಷ್ಮಿತ ಏನೇ ಮಾಡಿದ್ರು ನಾವು ಇಷ್ಟ ಮಾಡೋದು ಹಾ ಹೋಟ್ಲ ಅಲ್ಲ ಬ್ರೋ ನಾವು ತಿನ್ನೋದೇ ಹಿಂಗಲ್ಲ ಡೈಲಿ ಇಷ್ಟಿರ್ತಾವಲ್ಲ ಇಷ್ಟು ಈ ರೇಂಜ್ ಟೇಸ್ಟ್ ಆಗಿರಲ್ಲ ಒಂದ್ ಎರಡ್ ಮೂರು ಇದ್ದೇ ಇರ್ತಾವ ಮಾಡೇ ಮಾಡ್ತೀವಿ ನೋಡಿ ಏನು ಬೇಡ ಬಿಡಿ ಸರ್ ಸುಮ್ಮನೆ ರೊಟ್ಟಿ ಬಂತು ಫೈನಲಿ ಆಫ್ಟರ್ ಊರ ಬಗ್ಗೆ ಯಾವಾಗ ಹೋಗಿದ್ದೆ ದುಗತಿಗೆ 4 ತಿಂಗಳಾದ್ಮೇಲೆ ರೊಟ್ಟಿ ತಿಂತಿರೋದು ಗುರಳ್ ಪುಡಿ ಮತ್ತೆ ರೊಟ್ಟಿ ಅಷ್ಟೇ ಬೆಣ್ಣೆ ಹಚ್ಕೊಂಡು ತಿನ್ನಿ ರೊಟ್ಟಿಗೆ ಏನನ ತಿನ್ನಿ ಇವರು ಮುದ್ದಣ್ಣ ಬೆಣ್ಣೆನ ಇದು ಅಲ್ವಾ ಅಲ್ಲಿ ಇವ್ರು ಕೊಡೋದು ಕೊಟ್ರು ಸಕದಾಗಿರೋ ಒಟ್ಟು ಊಟ ಕೊಟ್ರು ತುಂಬ ಚೆನ್ನಾಗಿದೆ ಊಟ ಬ್ರೋ ಏನು ಗೊತ್ತಾ ನಾನು ಹೇಳ್ತೀನಿ ತಿನ್ನಿ ಅದನ್ನ ತಿನ್ನಿ ಈಗ ಬೆಣ್ಣೆಗೆ ಇದು ರೊಟ್ಟಿ ಹಚ್ಕೊಳ್ತೀನಿ
ಬೆಣ್ಣೆ ಹಚ್ಕಂದ್ರ ಇದನ್ನ ಇದನ್ನ ಹಚ್ಕೊಳ್ಳಿ ಫುಲ್ ಫುಲ್ ಬೇಸ್ ಚೆನ್ನಾಗಿ ಆಯ್ತಾ ಅದನ್ನ ಕರೈಕಲ್ಲ ಗುರಳ್ ಪುಡಿ ತಿನ್ನ ಇವಾಗ ವರ್ಷ ಹೆಂಗಿದೆ ಹೆಂಗಿದೆ ನಿಜ ಹೇಳು ನಿಜ ಹೇಳು ಆನೆಸ್ಟ್ ಆಗಿ ರಚನಾ ಹೆಂಗಿದೆ ಆನೆಸ್ಟ್ ಆಗಿ ಇನ್ನೂ ಆನೆಸ್ಟ್ ಆಗಿ ಯುಕ್ತ ಯುಕ್ತ ಹೇಳ್ತಾರೆ ಹೆಂಗಿದೆ ಯುಕ್ತ ಊಟ ಎಲ್ಲ ಸೂಪರ್ ಆಗೈತಾ ತಿಂದು ತಿನ್ನು ತುಪ್ಪ ಏನಾರ ನಂಗೆ ಇಷ್ಟ ಬಂದಿದ್ದಾರೆ ಸೂಪರ್ ಹಾ ತುಪ್ಪ ರಸಮ ಸಾಂಬಾರು ಬಿಸಿ ಬಿಸಿ ಅನ್ನ ಪಿಂಕಿ ರೈರಿ ಕೊಡಿ ಫಸ್ಟ್ ಬಾಯ್ ತೆಗಿಯಲ್ಲ ಒಂಬತ್ತು ವರ್ಷದ ಹುಡುಕಿ ನಾನಂತ್ರ ಎಷ್ಟು ದಿನ ಆಯ್ತಾ ಅಡಿಕೆ ಲೇಕಂಡು ಮನಸ್ಸು ಪೂರ್ತಿ ಆಗುತ್ತೆ ಇರೋ ಬರೋದು ಎಷ್ಟು ಹತ್ತತ್ರ ಒಂದು ಫೋರ್ ಮಂತ್ಸ್ ಆಯ್ತು ನಾನು ಅಡಿಕೆ ಲೇಕಂಡು ಅಜ್ಜಿ ಊರಿಗೆ ಹೋದ್ಮೇಲಿಂದ ಹಾಕಂಡೇ ಇಲ್ಲ ಆಮೇಲೆ ಇದು ಹೋಟ್ಲ್ ಮಸ್ತೈತೆ ಬಿಲ್ಲು ಅಷ್ಟೇ ಒಬ್ರಿಗೆ 240 ರೂಪಾಯಿ ಬಾರಿ ಹೊರತು 240 ರೂಪಾಯಿ ಕೊಟ್ರೆ ಸತ್ತೋಂಗ ಎಷ್ಟಾನ ತಿನ್ರಿ ಸತ್ತೋಗಂಗೆ ಎಷ್ಟಾನ ರೊಟ್ಟಿ 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 ಮೇಲೆ ಬನ್ನಿ ನನಗೇನಲ್ಲವ ನನಗೇನಲ್ಲ ಇದ್ರ ಹೆಸರು ಸುರುಚಿ ಅಂತ ಮಸಾಲಾ ಸುರುಚಿ ಅಂತ ಬೆಂಗಳೂರಿಂದ 160 ಕಿಲೋಮೀಟರ್ ಆಗುತ್ತೆ ಸಾಕಾರ ಆಯ್ತು ಬ್ರೋ ಯಾರು ಇದ್ರೆ ನಿಜ ಬಂದ್ರಿ ಅದೇ ಧರ್ಮಸ್ಥಳ ರೂಟ್ ಇಂದ ವಾಪಸ್ ಹೋಗೋರು ನಾನು ಇಸ್ತೀನಲ್ಲ ಎಸ್ತಿಂತಾರೆ ಅದಕ್ಕೆನೆ ಈ ರೂಟ್ ಬರ್ರಿ ಏನಂದ್ರೆ ನೀವು ಧರ್ಮಸ್ಥಳದಿಂದ ಬರ್ಬೇಕಾರೆ ಹಾಸನ್ ಬಿಟ್ಟು ಒಂದ್ ಚೂರ್ ಮುಂದೆ ಬರ್ತಾ ಇರ್ಬೇಕಲ್ಲ ಈ ಸುರುಚಿ ವೆಜ್ ಅನ್ನೋ ಹೋಟ್ಲು ಸಿಗುತ್ತೆ ನಿಜ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಊಟ ಎಲ್ಲ ನಿಜ ಹೇಳ್ತೀನಿ 240 ರೂಪಾಯಿಗೆ ಜೋಳದ ರೊಟ್ಟಿ ಇರೋ ಬರೋದ್ ಬೆಣ್ಣೆ ಗಿಣ್ಣೆ ಹಚ್ಚಿ ಎಷ್ಟು ಚೆನ್ನಾಗಿ ಕೊಟ್ರು ಅಂದ್ರೆ ಮನಸ್ಪೂರ್ವಕವಾಗಿ ತಿಂದ್ವಿ ನಾವಂತ್ರ ಸೂಪರ್ ಆಗೈತೆ ಆಮೇಲೆ ಈ ಹೋಟ್ಲ್ ಇರೋದು ಹಾಸನ್ ಅಂದೆ ಸಾರಿ ಹಾಸನ್ ಅಲ್ಲ ಚಂದ್ರಪಟ್ಟಣದಿಂದ 3 ಕಿಲೋಮೀಟರ್ ಅಷ್ಟೇ ಇರೋದು ಇದ್ರ ಹೆಸರು ಬೈಪಾಸ್ ರೋಡ್ ಅಲ್ಲಿ ಸುರುಚಿ ನೋಡಿ ಅಣ್ಣ ಬೈಪಾಸ್ ರೋಡ್ ಸುರುಚಿ ಬೈಪಾಸ್ ರೋಡ್ ಅಲ್ಲಿ ಬೈಪಾಸ್ ರೋಡ್ ಅಲ್ಲಿ ಬರ್ಬೇಕಾರ ಸುರುಚಿ ಎಲ್ಲಿದ್ದಾರೆ ಈಗ ಅವರು ಅಷ್ಟೇ ಓಕೆನಾ ಅವ್ರಿಗೆ ಊಟ ಹೆಂಗಿತ್ತು ಹೇಳು ಅವ್ರಿಗೆ ಜೋರ ಹೇಳು ಅವ್ರು ಥ್ಯಾಂಕ್ಸ್ ಹೇಳಿದ್ರು ನೀನು ಹೇಳ್ಬೇಕು ಇಲ್ಲ ಅಲ್ಲಿ ಅಲ್ಲಿ ಫೋಟೋ ಐತಲ್ಲ ಯಾರ್ದಮ್ಮ ಅದು ಅಲ್ಲಿ ಒಳಗ್ ಫೋಟೋ ಐತೆ ನೋಡಲ್ಲಿ ಕಾಣ್ಸಕತ್ತಲ್ಲ ಯಾರ್ದು ಯಾರು ನೋಡೋದು ಒಂದ್ ನಿಮಿಷ ಅದು ಅಪ್ಪು ಸರ್ ಯಾರು ಜೋರ ಹೇಳು ಅಣ್ಣ ಸರಿ ಬಾಯ್ ಹೇಳ್ಬಿಡ್ರಮ್ಮ ಎಲ್ಲ ಅಣ್ಣ ಬಾಯ್ ಸರ್ ಅಷ್ಟೇ ಮುಗೀತು ಊಟ ಆಯ್ತು ಈಗ ಮನೆಗೆ ಹೋಗ್ತಾ ಇದೀವಿ ಸೊ ಮನೆಗೆ ಹೋದ್ರೆ ಮುಗೀತು ಡೇ ಎಂಡ್